ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆ ಉಡುಪಿ, ಭಾರತೀಯ ರೆಡ್ ಕ್ರಾಸ್ ರಕ್ತ ಕೇಂದ್ರ ಕುಂದಾಪುರ ಮತ್ತು ಕರ್ನಾಟಕ ರಾಜ್ಯ ವೈದ್ಯಕೀಯ ಪ್ರತಿನಿಧಿ ಸಂಘಟನೆಯ ಆಶ್ರಯದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. 78ನೆಯ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ರಕ್ತದಾನ ಮಾಡುವುದು ಸರಿಯಾದ ಸಮಯವಾಗಿದೆ. ನಿಜವಾದ ಹೀರೋಗಳು ತಮ್ಮ ದೇಶಕ್ಕಾಗಿ ರಕ್ತವನ್ನು ದಾನ ಮಾಡುತ್ತಾರೆ. ಒಂದು ಯೂನಿಟ್ ರಕ್ತದಿಂದ 3 ಜೀವ ಉಳಿಯುತ್ತದೆ ಎಂದು ಮುಖ್ಯ ಅತಿಥಿಗಳಾದ ರೆಡ್ ಕ್ರಾಸ್ ರಕ್ತ ನಿಧಿಯ ಚೇರ್ಮನ್ ಜಯಕರ ಶೆಟ್ಟಿ ಹೇಳಿದರು. ಲೊಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಸುಶೀಲ್ ಜತ್ತನ್ನ ಅವರು ರಕ್ತದಾನದ ಮಹತ್ವವನ್ನು ತಿಳಿಸಿದರು. ಕಾರ್ಯಕ್ರಮವನ್ನು ಧ್ವಜಾರೋಹಣ ಮಾಡುವ ಮೂಲಕ ಪ್ರಾರಂಭಿಸಲಾಯಿತು. ಇದೇ ಸಂದರ್ಭದಲ್ಲಿ ರಾಷ್ಟ್ರಗೀತೆ ಹಾಗೂ ದೇಶಭಕ್ತಿ ಗೀತೆಯನ್ನು ಹಾಡಲಾಯಿತು. ಆಡಳಿತ ಅಧಿಕಾರಿಯಾದ ಡೀನಾ, ಮುಖ್ಯ ತಂತ್ರಜ್ಞ ವೀರೇಂದ್ರ, ವೈದ್ಯಕೀಯ ಪ್ರತಿನಿಧಿಗಳ ಸಂಘ ಪದಾಧಿಕಾರಿ ರಾಘವೇಂದ್ರ ಪ್ರಭು ಕರ್ವಲ್, ರಕ್ತ ಸಹಾಯ ಸಂಸ್ಥೆ ಕರ್ನಾಟಕ ಅಧ್ಯಕ್ಷರಾದ ಶೇಖ್ ಪೈಸ್ ಆಲಿ ಉಪಸ್ಥಿತರಿದ್ದರು. ಜನ ಜಾಗೃತಿಯನ್ನ ಸಮಾಜಕ್ಕೆ ಅವರು ಮೂಡಿಸ್ತಾ ಇದ್ದಾರೆ. ಇವರೇ ಉಡುಪಿ ಅಜ್ಮನ್ ಅಸಾದಿ. ಶೇಖ್ ಫಯಾಜ್ ಆಲಿ ಸುಮಾರು 60 ಬೇಗ ಬಂದ್ರ.
ಆಯೋಜಿಸಿದ್ದಾರೆ. ಇದೊಂದು ಇವತ್ತೊಂದು ಸರಿಯಾದ ದಿವಸ ಅಂತ ನಾನು ಎಣಿಸ್ಕೊಳ್ತೇನೆ. ಯಾಕಂದರೆ ಕೋಟ್ಯಾಂತರ ಜನರು ರಕ್ತವನ್ನು ಸುರಿಸಿ ನಮಗೆ ಅಥವಾ ನಮ್ಮ ದೇಶಕ್ಕೆ ನಮ್ಮೆಲ್ಲರಿಗೂ ಈಗ ಈ ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅಂಥ ದಿವಸದಲ್ಲಿ ನಾವು ಈ ರಕ್ತದಾನ ಶಿಬಿರವನ್ನು ಮಾಡುವಂಥದ್ದು ಒಂದು ಅನುಚಿತ ಅಂತ ನನಗೆ ನಾನು ಭಾವಿಸ್ತೇನೆ. ಒಂದು ರಕ್ತದ ಯುನಿಟ್ಟಿನಿಂದ ನಾವು ಮೂರು ರೋಗಿಗಳ ಜೀವವನ್ನು ಉಳಿಸುವಂಥ ಒಂದು ಕೆಲಸ ಸಾಧ್ಯ ಆಗ್ತದೆ. ಇದೊಂದು ಗಿಫ್ಟ್ ಆಫ್ ಲೈಫ್ ಅಂತ ಹೇಳ್ತಾರೆ. ಬೇರೆ ಯಾವುದೇ ನಾವು ದಾನ ಮಾಡಿದರೆ ಜೀವ ದಾನ ಮಾಡಿದ ಹಾಗೆ ಆಗೋದಿಲ್ಲ. ಇಲ್ಲೆಲ್ಲ ವೈದ್ಯರಿದ್ದಾರೆ, ನಾನು ವೈದ್ಯನಲ್ಲ, ಆದರೂ ಕೂಡ ಈ ಒಂದು ರಕ್ತನಿಧಿಯ ಕೇಂದ್ರದ 10 ವರ್ಷ ನಾನು ನಡೆಸಿಕೊಂಡು ಬರುವುದರಿಂದ ಆ ಒಂದು ಅನುಭವದಲ್ಲಿ ಹೇಳ್ತಾ ಇದ್ದೇನೆ. ನಾವು ನೋಡ್ತಾ ಇದ್ದೇವೆ ರಾತ್ರಿ ಕೂಡ ಹಗಲು ರಾತ್ರಿ 24 ಗಂಟೆ 375 ದಿವಸ ಕೂಡ ನಮಗೆ ಕರೆಗಳು ಬರ್ತದೆ ಬೇರೆ ಬೇರೆ ಕಡೆಯಿಂದ. ಅದು ಭಟ್ಕಳದಿಂದ ಇರ್ಬೋದು, ಹಾಗೆ ಉಡುಪಿಯಿಂದ ಇರ್ಬೋದು, ಮಂಗಳೂರು ಇರ್ಬೋದು, ಕಾರ್ಕಳ ಇರ್ಬೋದು, ಬೇರೆ ಬೇರೆ ಗುಂಪಿನ ರಕ್ತದ ಬಗ್ಗೆ ಜನ ಕೇಳ್ತಾ ಇರ್ತಾರೆ. ಅದನ್ನು ಒದಗಿಸಿಕೊಡ್ಲಿಕ್ಕೆ ಕೆಲವೊಮ್ಮೆ ನಾವು ಸತತ ಪ್ರಯತ್ನ ಪಡಬೇಕಾಗ್ತದೆ. ಎಷ್ಟೋ ದಾನಿಗಳು ಮುಂದೆ ಬಂದು ಅವರಿಗೆ ಯಾರು ರೋಗಿ, ಯಾರಿಗೋಸ್ಕರ ನಾವು ಕೊಡ್ತಾ ಇದ್ದೇವೆ, ಅವರು ಯಾವ ಜಾತಿ ಯಾವ ಮತ ಏನಂತ ಕೇಳದೆ ನೇರವಾಗಿ ನಮ್ಮ ಕರೆಯ ಮೂಲಕ ರಕ್ತ ನಿಧಿಗೆ ಬಂದು, ಅದು ಮಧ್ಯರಾತ್ರಿ ಕೂಡ ಆಗಿರಬಹುದು, ರಕ್ತ ನಿಧಿಗೆ ಬಂದು ರಕ್ತದಾನ ಮಾಡಿ ಆ ಜೀವ ಉಳಿಸುವಂಥ ಕಾರ್ಯದಲ್ಲಿ ಅವರು ಕೈ ಜೋಡಿಸ್ತಾ ಇದ್ದಾರೆ. ಇದೊಂದು ಅಂಥ ಒಂದು ಪುಣ್ಯದ ಕೆಲಸ. ಹಾಗೆ ಇದನ್ನು ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾರ್ಥಿ ದೆಸೆಯಲ್ಲೇ ಈ ಒಂದು ರಕ್ತದಾನ ಮಾಡುವಂಥ ಒಂದು ಅಭ್ಯಾಸವನ್ನು ನೀವು ಮಾಡಿಕೊಳ್ಳೋದು ಅತಿ ಮುಖ್ಯ. ಯಾಕಂದರೆ 18 ವರ್ಷದಿಂದ 65 ವರ್ಷದವರು ಎಲ್ಲರೂ ರಕ್ತದಾನ ಮಾಡಬಹುದು. ಹುಡುಗಿಯರಾದರೆ ಅಥವಾ ಹೆಂಗಸರಾದರೆ ವರ್ಷಕ್ಕೆ 3 ಬಾರಿ, ಆಗದೆ ಪುರುಷರು ವರ್ಷಕ್ಕೆ 4 ಬಾರಿ ರಕ್ತದಾನ ಕೊಡಲಿಕ್ಕೆ ಸಾಧ್ಯ ಇದೆ. ಇಂದು ಆಗಮಿಸಿದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ಜಯಕರ್ ಶೆಟ್ಟಿ ಅವರೇ ಹಾಗೂ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿದ್ದ ನಮ್ಮ ಲಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆ ಹಾಗೂ ಸಂಸ್ಥೆಗಳ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ ಲಂಬಾರ್ಡ್ ಆಸ್ಪತ್ರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗಳೇ, ನಿಮ್ಮೆಲ್ಲರಿಗೂ ಸ್ವತಂತ್ರ ದಿನದ ಶುಭಾಶಯಗಳನ್ನು ತಿಳಿಸೋನಾಗಿದೆ. ಇಂದು ನಿಜವಾಗಿ ಒಂದು ಒಳ್ಳೆಯ ದಿನ. ಯಾಕಂತ ಹೇಳಿದರೆ ಸ್ವತಂತ್ರ ದಿವಸದಲ್ಲಿ ಜಯಕರ್ ಶೆಟ್ಟಿ ಅವರು ಹೇಳಿದ ಹಾಗೆ ನಾವು ಆ ರಕ್ತದಾನ ಮಾಡೋದು ಅದೊಂದು ಬಹಳವಾದ ಪ್ರಾಮುಖ್ಯ ಸಂಗತಿ ಅಂತ ನಿಜವಾಗಿ. ಯಾಕಂತ ಹೇಳಿದರೆ ಜಯಕರ್ ಶೆಟ್ಟಿ ಅವರು ಹೇಳಿದಾಗೆ ಒಂದು ಯೂನಿಟ್ ರಕ್ತದಲ್ಲಿ 3 ಜೀವಗಳನ್ನು ಉಳಿಸ್ಬೋದು. ನಮ್ಮ ದೇಹದಲ್ಲಿ 10 ಯೂನಿಟ್ ಬ್ಲಡ್ ಇದೆ. ಅದು ಕೆಲವೇ ದಿವಸಗಳಲ್ಲಿ ನಾವು 1 ಯೂನಿಟ್ ಬ್ಲಡ್ ಕೊಟ್ಟರೆ, ರಕ್ತ ಕೊಟ್ಟರೆ ಕೆಲವೇ ದಿವಸದಲ್ಲಿ ಅದು ಪುನಃ ರೀಪ್ಲೇನಿಷ್ ಆಗುತ್ತೆ. ಸೊ ನಮಗೆ ರಕ್ತ ಕೊಡುವವರಿಗೆ ಏನೂ ಭಯ ಇರಬಾರದು. ಅದು ಮಾತ್ರವಲ್ಲದೆ ಭಾರತ ದೇಶದಲ್ಲಿ ಸಾಧಾರಣ ವರ್ಷಕ್ಕೆ 5 ಕೋಟಿ ಯೂನಿಟ್ ರಕ್ತಗಳು ಬೇಕು. ಆದರೆ ನಮಗೆ ಈಗ ಕೂಡಿಸೋದು ನಾವು ಸಾಧಾರಣ 2.5 ಕೋಟಿ 3 ಕೋಟಿ ಅಷ್ಟು ಮಾತ್ರ. ಆದ್ದರಿಂದ ರಕ್ತದಲ್ಲಿ ತುಂಬ ಒಂದು ಶಾರ್ಟೇಜ್ ಇದೆ, ಕೊರತೆ ಇದೆ. ಆದ್ದರಿಂದ ಇಂದು ಎಲ್ಲರೂ ಮುಂದೆ ಬಂದು ರಕ್ತದಾನ ಮಾಡೋದು, ಅದು ಮಾತ್ರವಲ್ಲದೆ ನಮ್ಮ ಸ್ಟೂಡೆಂಟ್ಸ್ ಅವರು ಮುಂದೆ ಬಂದು ರಕ್ತದಾನ ಮಾಡೋದು ಅದು ನಿಜವಾಗಿ ನಮಗೆ ಒಂದು ಹೆಮ್ಮೆಯ ಸಂಗತಿ.
ರಕ್ತದಾನ ಮಾಡೋದು ಅಲ್ಲಿ ಏನು ಅಪಾಯ ಇಲ್ಲ. ಅದರಿಂದ ದಯಮಾಡಿ ಎಲ್ಲರೂ ಕೂಡ ಬಂದು ರಕ್ತದಾನ ಮಾಡಬೇಕು. ಯಾಕಂತ ಹೇಳಿದ್ರೆ ಒಂದು ದಿವಸದಲ್ಲಿ ನಮಗೆ ಭಾರತ ದೇಶದಲ್ಲಿ 38,000 ಯೂನಿಟ್ ರಕ್ತಗಳು ಬೇಕು, ಅಷ್ಟು ಕೂಡಿಸ್ತಾ ಇಲ್ಲ. ಅದರಿಂದ ಆದಷ್ಟು ಜನರು ನೀವು ಮುಂದೆ ಬಂದು ರಕ್ತದಾನ ಮಾಡಬೇಕು. ಯಾಕಂದರೆ ಇಟ್ ಈಸ್ ಅ ಗಿಫ್ಟ್ ಆಫ್ ಲೈಫ್, ಅದು ಮರಿಬೇಡಿ ದಯಮಾಡಿ. ಅದರಿಂದ ಇವತ್ತು ಎಲ್ಲರೂ ಬಂದು ನೆರೆದು ಬಂದಿದ್ದೀರಿ, ನೀವು ಇಲ್ಲಿ ರಕ್ತದಾನ ಮಾಡಲಿಕ್ಕೆ ಬಂದಿದ್ದೀರಿ, ನಿಮಗೆಲ್ಲರಿಗೂ ಧನ್ಯವಾದ ಅಂತ ಹೇಳಿ ಇಲ್ಲಿ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೆ, ಇಲ್ಲಿ ಬಂದು ಉಪಸ್ಥಿತರಾದ ಎಲ್ಲ ಗಣ್ಯರಿಗೆ ನಾನು ಸ್ವಾತಂತ್ರ್ಯೋತ್ಸವ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸುವಂತೆ ಕೃಪೆ ಮಾಡಿದಂಥ ತಂದೆಯಾದ ದೇವರನ್ನ ಸ್ಮರಿಸಿಕೊಳ್ಳುತ್ತಾ, ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ಇರುವುದು ಒಂದೇ ಬಣ್ಣದ ರಕ್ತ. ಜಗತ್ತಿನೆಡೆ ಎಲ್ಲೆಡೆ ಪ್ರತಿ ಕ್ಷಣ ಲೆಕ್ಕವಿಲ್ಲದಷ್ಟು ಜನರಿಗೆ ಆರೋಗ್ಯದಿಂದ ಇರಲು ಶುದ್ಧ ರಕ್ತದ ಅವಶ್ಯಕತೆ ತುಂಬಾ ಅಗತ್ಯ. ಅನೇಕರು ಸರಿಯಾದ ಸಮಯಕ್ಕೆ ರಕ್ತ ಸಿಗದೆ ಸಾವನ್ನಪ್ಪುವುದು ಉಂಟು. ರಕ್ತವನ್ನು ಜೀವ ದ್ರವ್ಯ ಎನ್ನಲಾಗ್ತಾ ಇದೆ. ಅನೇಕ ದಾನಗಳಲ್ಲಿ ರಕ್ತದಾನವನ್ನು ಬಹಳ ಶ್ರೇಷ್ಠ ದಾನವೆಂದು ಕರೆಯಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಜೂನ್ 14 ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಇದಲ್ಲದೆ ಆಸ್ಟ್ರಿಯಾ ದೇಶದ ವೈದ್ಯ ಕಾರ್ಲ್ ಲ್ಯಾಂಡ್ ಸ್ಲೈನರ್ ಅವರು ಮಾನವ ರಕ್ತದ ಮೊದಲ 3 ಗುಂಪುಗಳನ್ನು ಸಂಶೋಧನೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ಅವರ ಜನ್ಮದಿನವಾದ ಜೂನ್ 14 ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ದಿ ಔಟ್ಸೆಟ್ ಐ ಎಕ್ಸ್ಟೆಂಡ್ ಮೈ ಸಿನ್ಸಿಯರ್ ಅಂಡ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ಅವರ್ ಬಿಲವರ್ಡ್ ಡೈರೆಕ್ಟರ್ ಡಾಕ್ಟರ್ ಸುಶೀಲ್ ಜತನ್ನ ಫಾರ್ ಹಿಸ್ ಅನ್ವೇವರಿಂಗ್ ಸಪೋರ್ಟ್ ಅಂಡ್ ಗೈಡೆನ್ಸ್. ಥ್ಯಾಂಕ್ ಯು ಸರ್. ಅವರ್ ಸಿನ್ಸಿಯರ್ ಥ್ಯಾಂಕ್ಸ್ ಟು ಸಿಸ್ಟರ್ ಡೀನಾ ಮ್ಯಾಡಮ್, ಅವರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, LMH Hospital for a constant support and encouragement. Thank you, madam. We are indeed thankful to Reverend Rachel Aya, our chaplain, for her prayers and support. Thank you, Aya. I would like to extend our deepest gratitude to Dr. Jayakar Shetty, Chairman, Red Cross Kundapur Blood Center, and to Mr. Veerendra, the chief technician there. We, the paramedical staff and students, are indeed grateful to you, sir, both Dr. Jayakar Shetty and Mr. Veerendra, for allowing our students to have training at your blood bank in the course of their internship. Thank you, sir. Our heartfelt thanks to Mr. Raghavendra Prabhu Karwal, President, Medical Representative Association Udupi, Mr. Sheikh Pais Ali, President, Blood Healthcare Karnataka, for their help in today's blood donation. Our sincere thanks to all the blood donors, both assembled here at the dais as well as off the dais. Our blood donors, students who are ready to give their blood, our local donors who have come here upon our invitation. Thank all of you once again.